ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನಾನು ಈ ತಂಡಕ್ಕೆ ನನ್ನನ್ನು ಆಯ್ಕೆ ಮಾಡಿ ಆ್ಯಂಡ್ ಈ ತಂಡದಲ್ಲಿ ನಾನು ಒಬ್ಬಳಾಗಿರೋದಕ್ಕೆ ತುಂಬ ಖುಷಿಯಾಗುತ್ತೆ. ಕತೆ ನರೇಷನ್ ಕೊಟ್ಟಾಗ ತುಂಬಾ ಇಷ್ಟ ಆಗಿ ಆಯ್ಕೆ ಮಾಡಿದಂಥ ಸಿನಿಮಾ. ತುಂಬ ಅದ್ಭುತವಾಗಿರುವಂಥ ಪಾತ್ರ ಇದು. ಫೈನಲ್ ಪ್ರೆಸ್ ಮೀಟ್ ಥರ ಅನಿಸ್ತಿದೆ, ಬಟ್ ನಾನು ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ. ಇದು ಇವತ್ತು ನನ್ನ 4th ಡೇ ಆಫ್ ಶೂಟಿಂಗ್. ಸೊ ಇನ್ನೂ ಬಹಳಷ್ಟು ಕೆಲಸ ಮಾಡೋದು, ತುಂಬ ಒಳ್ಳೊಳ್ಳೆ ಸೀನ್ಸ್ಗಳಿದೆ. ಆ್ಯಂಡ್ ಈ 4 ದಿನದಲ್ಲಿ ನನಗೆ ಆದಂಥ ಎಕ್ಸ್ಪೀರಿಯೆನ್ಸ್ ಐ ತಿಂಕ್ ನಾನು ಶೇರ್ ಮಾಡ್ಕೋಬೋದು. ತುಂಬಾ ಖುಷಿಯಾಗುತ್ತೆ ಈ ಒಂದು ಸೆಟ್ಟಿಗೆ ಬಂದು ಕೆಲಸ ಮಾಡೋಕ್ಕೆ. ತುಂಬಾ ಫ್ರೀಡಮ್ ಕೊಟ್ಟು ತುಂಬ ಆರಾಮ್ಸೆ ಶೂಟ್ ಮಾಡುವಂಥ ನಿರ್ದೇಶಕರು. ಆ್ಯಂಡ್ ಸತ್ಯ ಸರ್, ಇವತ್ತು ನಾನು ತುಂಬ ಜಾಸ್ತಿ ಕೇಳಿದ ಅವ್ರ ವಾಯ್ಸ್ನ. ಯೂಶ್ವಲಿ ಅವ್ರ ಮಾತು ಕೇಳಿಸಲ್ಲ, ಮಾತಾಡಿದ್ರು ತುಂಬ ಲೋ ಟೋನಲ್ಲಿ ಮಾತಾಡ್ತಾರೆ ಸರ್. ಆ್ಯಂಡ್ ತುಂಬಾ ಚೆನ್ನಾಗಿ ಬರ್ತಿದೆ ಅವರ ಒಂದು ಸಿನಿಮಾಟೋಗ್ರಫಿ. ನನಗೆ ಅವ್ರ ಲೈಟಿಂಗ್ಸ್ ತುಂಬಾ ಇಷ್ಟ, ಅವ್ರು ಮಾಡೋ ಲೈಟಿಂಗ್ಸ್. ಸೊ ಪ್ರತಿ ಬಾರಿ ನಾನು ಮಾನಿಟರಲ್ಲಿ ಫಸ್ಟ್ ಫ್ರೇಮ್ ನೋಡಿದಾಗ ಇಲ್ಲ ಒಂದು ಶಾರ್ಟ್ ನಾನು ವ್ಯೂ ಮಾಡ್ತಿರ್ಬೇಕಾದ್ರೆ ತುಂಬಾ ಇಷ್ಟ ಆಗುತ್ತೆ. ಇನ್ಫ್ಯಾಕ್ಟ್ ಅಕಸ್ಮಾತ್ ನಂದೇನಾದರೂ ನನ್ನ ಎಕ್ಸ್ಪ್ರೆಷನ್ಸ್ ಏನಾದರೂ ಚೆನ್ನಾಗಿ ಬಂದಿಲ್ಲ ಅಂದರೆ ಐ ಆಸ್ಕ್ ಹಿಮ್, ಲೈಕ್ ಡೈರೆಕ್ಟರ್ ಸರ್ನ ಕೇಳ್ತೀನಿ ಇನ್ನೊಮ್ಮೆ ಮಾಡೋಣ ಅಂತ. ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿ ಫ್ರೇಮ್ ಸೆಟ್ ಮಾಡಿದಾಗ ಎಲ್ಲೋ ಅದಕ್ಕೆ ನಾವು ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡಿದ್ರೆ ಎವ್ರಿಥಿಂಗ್ ಲುಕ್ಸ್ ಸೋ ಬ್ಯೂಟಿಫುಲ್ ಅಂತ. ಆ್ಯಂಡ್ ಕಿಟ್ಟಿಯವರೊಟ್ಟಿಗೆ ಒಂದೆರಡು ಶಾರ್ಟ್ ನನಗೆ ಅವಕಾಶ ಸಿಕ್ಕಿದೆ ಇವಾಗಿನವರೆಗೂ ಕೆಲಸ ಮಾಡಿರೋದು. ಬಟ್ ಐ ಆಮ್ ಶ್ಯೂರ್ ಈ ಸಿನಿಮಾ ತುಂಬ ಚೆನ್ನಾಗಾಗತ್ತೆ ಅಂತ. ಇದು ಸ್ವಲ್ಪ ಕ್ಲೀಷೆ ಅನ್ಸ್ಬೋದು, ಬಿಕಾಸ್ ನಮ್ಮ ಸಿನಿಮಾ ಬಗ್ಗೆ ನಾವೇ ಹೀಗೆ ಹೇಳ್ಕೊಳ್ತೀವಿ. ಬಟ್ ಪ್ರತಿಯೊಂದು ಶಾರ್ಟ್ ಇನ್ವಾಲ್ವ್ ಆದಾಗ ಗೊತ್ತಾಗ ಆ ಒಂದು ವೈಬ್ ಗೊತ್ತಾಗತ್ತೆ. ಸೆಟ್ಟಿಗೆ ಬಂದಾಗ ಮೇಕಪ್ ಹಾಕಿ ಕ್ಯಾಮ್ರಾ ಮುಂದೆ ನಿಂತಾಗ ನನಗೆ ಈ ಪಾತ್ರ ತುಂಬಾ ಇಷ್ಟ ಆಗಿರುವಂಥ ಪಾತ್ರ ಗೀತಾ. ಆ್ಯಂಡ್ ಮೊದಲನೇ ಸಿನಿಮಾ ಲೈಕ್ ಪಾರ್ಟ್ 1 ರಮ್ಯಾ ಅವರು ಮಾಡಿದಂಥ ಪಾತ್ರ, ಆ್ಯಂಡ್ ಪಾರ್ಟ್ 2 ತುಂಬ ಬ್ಯೂಟಿಫುಲ್ಲಾಗಿ ಈ ಒಂದು ಪಾತ್ರನ ಡಿಸೈನ್ ಮಾಡಿ ಅದನ್ನು ನನಗೆ ಹೇಳಿ ಅದನ್ನು ಐ ಆಮ್ ಶ್ಯೂರ್ ನಾನು ಐ ಪ್ರಾಮಿಸ್ ಹಿಮ್ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ. ಆ್ಯಂಡ್ ಲಾಸ್ಟ್ ಒಂದು ಮಾತು ಹೇಳ್ತೀನಿ, ನಾಗಶೇಖರ್ ಸರ್ ಪ್ರತಿ ಬಾರಿ ಶಾರ್ಟ್ ತುಂಬ ಚೆನ್ನಾಗಿದೆ ಅಂದಾಗ ಬ್ಯೂಟಿ ಅಂತಾರೆ, ಅದು ತುಂಬಾ ಇಷ್ಟ ಆಗುತ್ತೆ. ಅದೊಂಥರ ಎನರ್ಜಿ ಜೋಶ್ ಜಾಸ್ತಿ ಪಾಪ ಕೇಳಿ ಕೇಳಿ ಒಂದು ಒಮ್ಮೊಮ್ಮೆ ನಮಗೆ ತುಂಬ ತುಂಬ ಟಯರ್ಡ್ ಆದಾಗ ಇನ್ಫ್ಯಾಕ್ಟ್ ನಾನೇ ಹೋಗಿ ಹೇಳ್ತೀನಿ ಅದೊಂದು ಸತಿ ನಿಮ್ಮ ಒಂದು ಸ್ಟ್ಯಾಂಡರ್ಡ್ ಡೈಲಾಗ್ ಹೇಳಿಬಿಡಿ ಅಂತ. ಸೊ ಅದೇ ತುಂಬ ಖುಷಿ ಇದೆ ಈ ಟೀಮಲ್ಲಿ, ತುಂಬ ಒಳ್ಳೆ ಎನರ್ಜಿ ಇದೆ. ಎಲ್ಲರೂ ಉದ್ದೇಶ ಒಂದೇ ಆಗಿರೋದ್ರಿಂದ ಸೆಟ್ಟಿಗೆ ಬಂದಾಗ ಐ ಥಿಂಕ್ ನಾವು ಇಷ್ಟೇ ಜನ ಅಲ್ಲ, ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ ಲೈಟ್ ಆ್ಯಂಡ್ ಲೈಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರೊಡಕ್ಷನ್ ಅಣ್ಣಂದಿರಾಗಿರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್, ಎವ್ರಿ ಒನ್ ಆರ್ ಲೈಕ್ ತುಂಬ ಅವರ ಒಂದು ಸೋಲ್ಫುಲ್ ಆಗಿ ಎವ್ರಿ ಒನ್ ಆರ್ ವರ್ಕಿಂಗ್ ಫಾರ್ ದಿಸ್ ಫಿಲ್ಮ್, ನಮ್ಮ ಸಿನಿಮಾ ಅಂತ. ಅದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಇಲ್ಲಿ ಯಾರು ರಸಾದು ಸರ್ ಹೇಳಿದ್ರು ನಮ್ಮ ಪ್ರೊಡಕ್ಷನಲ್ಲಿ ನಾನ್ ವೆಜ್ ಊಟ ಎವ್ರಿ ಡೇ ಅಂತ. ಸೊ ಐ ಥಿಂಕ್ ನಾನ್ ವೆಜ್ ಆಗಿರ್ಬೋದು ವೆಜ್ ಆಗಿರ್ಬೋದು ತುಂಬ ಒಳ್ಳೆ ಊಟ ಈ ಒಂದು ಪ್ರೊಡಕ್ಷನ್ ಕಡೆಯಿಂದ. ಐ ಥಿಂಕ್ ಊಟ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಊಟ ಚೆನ್ನಾಗಿಲ್ಲದ್ರೆ ಮೂಡೇ ಬರಲ್ಲ ನಮಗೆ ಕೆಲಸ ಮಾಡೋದಕ್ಕೆ. ಬಟ್ ಹಾನೆಸ್ಟ್ಲಿ ಹೇಳ್ತೀನಿ ತುಂಬ ಥ್ಯಾಂಕ್ಸ್ ಸರ್, ಖುಷಿ ಆಯಿತು ನಿಮ್ಮ ಮೊದಲನೇ ಫಸ್ಟ್ ಟೈಮ್ ಸೆಕೆಂಡ್ ಫಿಲ್ಮ್ ಪ್ರೊಡ್ಯೂಸ್ ಮಾಡ್ತಿರೋದು. ಸೊ ಟು ಅಸೋಸಿಯೇಟ್ ವಿತ್ ಯು ಆ್ಯಂಡ್ ನನ್ನ ಕಡೆಯಿಂದ ನನ್ನ ತಂಡಕ್ಕೆ ಆಲ್ ದಿ ಬೆಸ್ಟ್. ನಮ್ಮ ಎಲ್ಲ ಸ್ಕೆಡ್ಯೂಲು ತುಂಬ ಚೆನ್ನಾಗಾಗಲಿ ಆ್ಯಸ್ ಪರ್ ಯುವರ್ ಪ್ಲ್ಯಾನ್. ಆ್ಯಂಡ್ ನಿಮ್ಮ ಡೈಲಾಗ್ ಒಮ್ಮೆ